ನಿಮ್ಮಿಂದನೇ ಶುರು ಮಾಡ್ತೀನಿ ಆ್ಯಕ್ಚುಲಿ. ಮಾಡ್ರಿ ಮಾಡ್ರಿ. ನಿಮ್ಮನ್ನು ನೋಡ್ತಾ ಇದ್ದೆ ಪಬ್ಲಿಕ್ ಟಿವಿನ ನ್ಯೂಸ್ ಚಾನೆಲ್ನ. ಒಂದ್ಸತಿ ಹೇಳಿದ್ರು ಇವರು, ಏನಯ್ಯ ಕುಲ್ಗೇಟ್ ಹೋಗ್ಬಿಟ್ಟಿದೆ ಈ ಪಾಲಿಟಿಕ್ಸ್, ಯಾರಾದರೂ ಒಬ್ರು ಬರಬಾರ್ದಾ, ಯಾರಾದರೂ ಒಬ್ರು ಬರಬಾರ್ದಾ ಅಂದರು. ಆಮೇಲೆ ನಾನು ಬಂದೆ, ಬಂದಾಗ ಫಸ್ಟ್ ಇವ್ರ ಕ್ವಶನ್ ಕೇಳಿದ್ದೇನು ಗೊತ್ತಾ, ಬೆಚ್ಚನೆಯ ಮನೆ ಇರಲು, ಇಚ್ಛೆ ನಡೀತು ನಡೆಯುವ ಸತಿ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಯಾಕೆ ಬೇಕಿತ್ತು ನಿಮಗೆ ಅಂತ. ಆವಾಗ ನನಗನ್ಸಿದ್ದೇನು ಗೊತ್ತಾ, ಪ್ರತಿಯೊಬ್ಬರು ಈ ಪಾಲಿಟಿಕ್ಸ್ ಬರೋರು ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂದ್ಕೊಂಡು ಈ ಸಮಾಜ ಅನ್ನೋ ಸ್ವರ್ಗಕ್ಕೆ ಕಿಚ್ಚಚ್ತಾ ಇದ್ದಾರೆ. ತಟ್ಟೆ ಏನೇ ಚೆಲ್ಲದ್ರು ತಟ್ಟಿ ಚಪಾತಿ ಮಾಡಿ ನಾನ ಚಪ್ಪಿಸ್ಕೊಂಡು ತಿನ್ನೋನೇ ಈ ಚಂದ್ರಚೂಡ. ನಾನು ಕೇಳಿದ್ದು ಯು ಐ, ನಾನೀಗ ಮಾತಾಡಿದ್ದು ಯು ಅಂಡ್ ಐ. ಇಟ್ ಈಸ್ ಯು ಅಂಡ್ ಐ, ಇಟ್ ಈಸ್ ಅವರ್ ಪ್ರಾಬ್ಲಮ್. ಸರಿ, ನಾನು ಕೇಳಿದ್ದು ಅದೇನ್ ರೆಡಿ ಆಯ್ತಾ, ಅದೇನ್ ಕತೆ ಅದರದ್ದು, ಏನಾದ್ರೂ ಹೇಳಿಪ್ಪ. ರೆಡಿ ಆಟಮ್ ಬಾಂಬ್ ತರ ಆಗ್ತಿದೆ ಸರ್, ನೀವು ಬ್ಲಾಸ್ಟ್ ಮಾಡ್ತೀವಿ ನೋಡಿ. ಆಮೇಲೆ ನನಗೆ ಯಾವಾಗಲೂ ಒಂದು ಅನ್ಸುತ್ತೆ, ಏನೋ ಏನೇ ಒಂದು ಆವಿಷ್ಕಾರಗಳು ಈ ಪ್ರಪಂಚದಲ್ಲಿ ಆಗಬೇಕಂದ್ರೂ ಅದು ನೇಚರ್ ಮಾಡಿಸ್ಕೊಳತ್ತಂತೆ. ಫಾರ್ ಎಕ್ಸಾಂಪಲ್, ಜನಸಂಖ್ಯೆ ಜಾಸ್ತಿ ಆದಾಗ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆದಾಗ ಮೊಬೈಲ್ ಹುಟ್ಕೊಳತ್ತೆ, ಆ ಮೊಬೈಲು ಒಬ್ಬನ ಮೂಲಕ ಹುಟ್ಕೊಳತ್ತದು. ಆ ವ್ಯಕ್ತಿ ಎಷ್ಟು ಪ್ಯೂರ್ ಇದ್ದರೆ ಭಗವಂತ ಅವನ ಮೂಲಕ ಒಂದು ಆವಿಷ್ಕಾರ ಮಾಡ್ತಾನೆ ಅಂದರೆ, ಈ ಪ್ಯೂರೆಸ್ಟ್ ಆತ್ಮದಿಂದ ಒಂದು ಈ ಪಬ್ಲಿಕ್ ಚಾನಲ್ ಅಂತ, ಪಬ್ಲಿಕ್ ಟಿ ವಿ ಅಂತ, ಒಂದು ನ್ಯೂಸ್ ಚಾನಲ್ ಅಂತ ಭಗವಂತ ಈ ವ್ಯಕ್ತಿನ ಯೂಸ್ ಮಾಡಿಕೊಂಡು, ಆ ರಂಗ ವಿಠಲ ಈ ರಂಗ ಯೂಸ್ ಮಾಡಿಕೊಂಡು ಇಷ್ಟೊಂದು ಜನರನ್ನ ಕಳ್ಕೊಂಡು 10-14 ವರ್ಷದಿಂದ ಕರ್ಕೊಂಡು ಹೋಗ್ತಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ ಯಾವತ್ತು ಇರಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸಾಯಂತಾಪ್ ಪುಟ್ಟಪ್ಪ ಸಾಯಂತಾಪ್ ಪುಟ್ಟಪ್ಪ ಸಾಯಂತಾಪ್ ಪುಟ್ಟಪ್ಪ.